ಮನೆಯ ಶಿಕ್ಷಕ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಬಿಟಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೋಸ್ಕರ ಬಿಟಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರಾಗಿರೋದ್ರಿಂದ ಅವರನ್ನ ಗೆಲ್ಲಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಯಾವ್ಯಾವ ಶಾಲೆ ಕೆಲವೊಂದು ನಾನು ಹೋಗಕ್ಕಾಗಿಲ್ಲ. ಶಿಕ್ಷಕರು ಅಂದ್ರೆ ಬುದ್ಧಿವಂತ ಕ್ಷೇತ್ರದಲ್ಲಿ ಇರುವಂತವ್ರು ಶಿಕ್ಷಕರು ಅಂದ್ರೆ ಆ ಬುದ್ಧಿವಂತರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕೆಲವೊಂದು ಜಾಗದಲ್ಲಿ ನಾವು ಬರಕ್ ಆಗೋದಿಲ್ಲ. 4 ದಿವಸದಿಂದ ನಿರಂತರವಾಗಿ ಓಡಾಟ ಮಾಡ್ತಾ ಇದೀವಿ. ಅದರಿಂದ ಯಾರು ಅನಿತ ಭಾವಿಸದೆ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನ ನೀವು ಶಿಕ್ಷಕರಂದ್ರೆ ಶಿಕ್ಷಣ ಕೊಟ್ಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರಾ, ಆದ್ರೆ ನಮ್ಮಂತವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ, MLAಗಳು MPಗಳು ಮಾಡಿದ್ದೀರಾ, ಪತ್ರಕರ್ತರು ಅವ್ರು ಮಾಡಿದ್ದೀರಾ, ಆಮೇಲೆ ಲಾಯರ್ಸು, ಆಮೇಲೆ ತಹಸೀಲ್ದಾರು, ರೆವಿನ್ಯೂ PDOs, ರೆವಿನ್ಯೂ ಇನ್ಸ್ಪೆಕ್ಟರ್, ಸೆಕ್ರೆಟರಿಸ್, IAS, IPS, ಪೊಲೀಸು, ಕಾನ್ಸ್ಟೇಬಲ್ ಎಲ್ಲವನ್ನು ತಿದ್ದುವಂತ ಶಕ್ತಿ ಇರುವಂತವರು ಶಿಕ್ಷಕರು. ಆ ಶಿಕ್ಷಕರು ಎಲ್ಲವನ್ನು ತಿದ್ದುತ್ತಾರೆ, ಎಲ್ಲ ಮನುಷ್ಯರನ್ನ ತಿದ್ದುತ್ತಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇದು ಶಿವಾರಪಟ್ಟಣದಲ್ಲಿ ಒಂದು ಕಲ್ಲನ್ನ ಕೊಟ್ಟರೆ ಕೆತ್ತನೆ ಮಾಡಿಬಿಡ್ತಾರೆ, ಎಲ್ಲ ಏನು ವಿಗ್ರಹವನ್ನ ಕೆತ್ತನೆ ಮಾಡ್ತಾರೆ. ಆದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ನಮ್ಮ ಬ್ರೈನ್ ಅನ್ನ ಕೆತ್ತನೆ ಮಾಡುವಂತ ಶಕ್ತಿ ಇರೋದು, ನಮ್ಮ ಮೆದುಳನ್ನ ಕೆತ್ತನೆ ಮಾಡುವ ಶಕ್ತಿ ಇರೋದು ಟೀಚರ್ಸ್ ಮಾತ್ರ, ಶಿಕ್ಷಕರಿಗೆ ಮಾತ್ರ ಶಕ್ತಿ ಇದೆ. ಆದ್ರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿಕೆ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ 2 ಇದೆ. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಮಾಹಿತಿ ತಗೊಂಡು ವೋಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನನ್ನ ಗೆಲ್ಸಿದ್ದೀರಾ, ನನ್ನ ಗೆಲ್ಸಿದ್ದೀರೋ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ, ಮಾಡ್ತಾ ಇದ್ದೀನಿ ಕೂಡ. ಅದೇ ರೀತಿ ನಮ್ಮ ಅನಿಲ್ ಅವ್ರು ಇದ್ದಾರೆ, ಅವರು ಇವತ್ತು MLC ಆಗಿ ಅವರು ನಮ್ಮ ಜೊತೆ ಜೊತೆಗೂಡಿ ನಾವು ಕೆಲಸ ಮಾಡ್ತಾ ಇದ್ವಿ. ನಜೀರ್ ಅಣ್ಣ ಅವ್ರು ಇದ್ದಾರೆ, ಅವರು ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಇವರು ಒಬ್ಬರು ಡಿಟಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಸೇರಿದಾಗ ನಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ, ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ಇವತ್ತು ಡಿಟಿ ಶ್ರೀನಿವಾಸ್ ಸೀರಿಯಲ್ ನಂಬರ್ 2 ಮೊದಲನೇ ಆದ್ಯತೆ ಓಟನ್ನು ಕೊಡಿ. ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳಿ ಮತವನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಮತ ಹಾಕ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕೆ ಬೆಂಬಲಿಸಬೇಕು ಅಂದ್ರೆ ಶ್ರೀನಿವಾಸ್ ಅವರು ಒಂದು ಪ್ರೈವೇಟ್ ಸಂಸ್ಥೆಯ ಒಂದು 20,000 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂತ ಒಂದು ಸಂಸ್ಥೆಯಲ್ಲಿ ಇರುವಂತವರು. ಪ್ರೈವೇಟ್ ಶಿಕ್ಷಕರು ಇವತ್ತು ಅವ್ರ ಏನಾದ್ರೂ ಸಮಸ್ಯೆಗಳ ಬಗ್ಗೆ ಯಾರಾದ್ರೂ ಒಬ್ಬರು ಮಾತಾಡ್ಬೇಕಂದ್ರೆ ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವರು ಆಗಿರೋದ್ರಿಂದ ಈ ಪ್ರೈವೇಟ್ ಶಾಲೆಗಳು ಏಡೆಡ್ ಶಾಲೆಗಳು ಇಂತ ಹೋಗ್ತಾರೆ, ತುಂಬಾ ಅವ್ರಿಗೆ ಅನುಭವ ಇರ್ತದೆ, ಅವ್ರ ಕಷ್ಟ ಸಂದರ್ಭ ಅವ್ರಿಗೆ ಗೊತ್ತಿರ್ತದೆ. ಅದರಿಂದ ಅಂತವ್ರು ಓಟ್ ಹಾಕಿದ್ರೆ ಈಕ್ವಲ್ ಆಗಿರುವಂತದ್ದು ಆ ಸಮಸ್ಯೆಗಳನ್ನ ಕಾಪಾಡಿಕೊಳ್ಳುವಂತದಕ್ಕೆ ಅವ್ರ ಕಷ್ಟ ಸುಖಗಳನ್ನ ತಿಳ್ಕೊಂಡಿರ್ತಾರೆ ಅವರು, ಅದನ್ನ ಮಾತಾಡಿ ಅಸೆಂಬ್ಲಿನಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. 100% ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಇದ್ರ ಮುಂಚೆ ಎಲ್ಲ ನಾವು ಬಂದ್ಬಿಟ್ಟು ಈ ಚುನಾವಣೆಯಲ್ಲಿ ನಾವ್ಯಾರು ಚುನಾವಣೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ, ನಾವು ಸುಮ್ನೆ ಕುತ್ಕೊಳ್ತಾ ಇದ್ದೀನಿ ಯಾರು ಮಾಡ್ಕೊಂಡು ಹೋಗಿ ಬಿಡಿ ಅಂತ. ನಮ್ಮ ಉದ್ದೇಶ ಐತಿ ಏನು ಅಂತ ಹೇಳಿದ್ರೆ ಶಿಕ್ಷಕರ ಇವರೆಲ್ಲ ಚುನಾವಣೆ ಗೆಲ್ಲದು ಅವ್ರನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಇತ್ತು. ಆದ್ರೆ ಅವ್ರು ಬಿಟ್ಟಿಲ್ವಲ್ಲ, ನಮ್ಮನ್ನ ಬಿಟ್ಟಿಲ್ವಲ್ಲ. ಆ ರೀತಿಯಲ್ಲಿ ಆಗಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ಒಳ್ಳೇದು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆಚೆ ಬಂದಿದ್ದೀವಿ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಮಾಡ್ತಾರೆ, ಇವತ್ತು ಎಲ್ಲ ಶಾಸಕರು ಎಲ್ಲ ನಮ್ಮ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲರೂ ನಾವು ಸೀರಿಯಸ್ ಆಗಿ ತಗೊಂಡು ಈ ಕೆಲಸ ಮಾಡ್ತಾ ಇದ್ವಿ. 100% ನಾವು ಗೆಲ್ತೀವಿ. ಹೌದು, ಅವರವರು ಅವರವರು ವಿಶ್ವಾಸ, ಅವರವ್ರ ಪ್ರೀತಿ, ಅವರವ್ರ ನಂಬಿಕೆ, ಅವ್ರು ಮಾತಾಡೋದು ಸಂತೋಷ. ಅವ್ರು ಹೇಳಿರೋದು ಖುಷಿ ನಮ್ಗೆ, ಅವ್ರು ಹೇಳಿರೋದು ತಪ್ಪೇನಿಲ್ಲ. ಅವ್ರ ಆಸೆ ಅವ್ರದು, ನಮ್ಮ ಆಸೆ ನಮ್ದು. ಅವ್ರ ಮೈತ್ರಿ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಬರುತ್ತೆ ಅನ್ಕೋಬಹುದು. ಆದ್ರೆ ಮೈತ್ರಿಗೆ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದು ಇವತ್ತು ನಾವು ಬಂದಿದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಒಳ್ಳೆ ವಿಶ್ವಾಸ ಇದೆ, ನಾವು ಹೋಗಿದ್ದ ಜಾಗದಲ್ಲಿ ಒಳ್ಳೆ ನಮ್ಗೆ ಸ್ಪಂದನೆ ಸಿಕ್ಕಿದೆ, ಖಂಡಿತವಾಗ್ಲೂ ನಾವು ಗೆಲ್ತೀವಿ.